ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ MX ತಕಾಟಕದಲ್ಲಿ ಹೇಗೆ ನೀವು ವಿಡಿಯೋನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಕೂಡ ಟಿಕ್ಟಾಕ್ ಥರ ಒಂದು ಅಪ್ಲಿಕೇಶನ್, ಇದರಲ್ಲಿ ನೀವು ಒಂದು ವಿಡಿಯೋಸ್ಗಳನ್ನ ಮಾಡ್ಬೋದು, ಡಬ್ ಸ್ಮ್ಯಾಶ್ ವಿಡಿಯೋಸ್ಗಳನ್ನ ಮಾಡ್ಬೋದು. ಓಕೆ, ಸೊ ಯಾವ ಥರ ಇದರಲ್ಲಿ ನೀವು ವಿಡಿಯೋಸ್ಗಳನ್ನ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ರೆ ಇದರಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇಲ್ಲ ಅಂತ, ಖಂಡಿತವಾಗ್ಲೂ ಕನ್ನಡ ಲ್ಯಾಂಗ್ವೇಜ್ಗೆ ನೀವು ಒಂದು ಸೆಟ್ಟಿಂಗ್ನ ಆನ್ ಮಾಡಬೇಕು. ಸೊ ಹೇಗೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 1000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೋಡಿದವರೆಲ್ಲ ಲೈಕ್ ಮಾಡಿಬಿಡಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು MX ಟಕಾಟಕ ಅಪ್ಲಿಕೇಶನ್ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಯಾವ ಥರ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ಥರ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂತಂದರೆ ಈ ಕಾರ್ಡ್ ಹಾಕ್ತೀನಿ ಅಥವಾ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಡಿಸ್ಕ್ರೈನಲ್ಲಿ ಹಾಕ್ತೀನಿ, ನೋಡೋರಂತೆ. ಓಕೆ, ಸೊ ಇವಾಗ ನೀವು ನೋಡ್ಬೋದು, ಫಸ್ಟು ನಾನು ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಕನ್ನಡ ಲ್ಯಾಂಗ್ವೇಜ್ ಇಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಇಲ್ಲಿ 3-dotted ಲೈನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಲ್ಯಾಂಗ್ವೇಜ್ನ ನೀವು ಕನ್ನಡ ಸೆಲೆಕ್ಟ್ ಮಾಡ್ಬೋದು. ಓಕೆ, ಕೆಲವೊಂದಷ್ಟು ಕನ್ನಡ ವಿಡಿಯೋಸ್ಗಳು ಜಾಸ್ತಿ ಕಾಣ್ತಾ ಇಲ್ಲ, ಬಟ್ ನೀವು ಕನ್ನಡ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾರೆ ಸೆಲೆಕ್ಟ್ ಮಾಡಿ. ಓಕೆ, ಬಂದರೂ ಬರ್ಬೋದು, ಗೊತ್ತಿಲ್ಲ. ಓಕೆ, ಸೊ ಇವಾಗ ನೀವು ವಿಡಿಯೋ ಮಾಡೋದು ಹೆಂಗೆ, ಇವಾಗ ತುಂಬ ಜನ ಇಲ್ಲಿ ವಿಡಿಯೋ ಮಾಡಿದ್ದಾರೆ. ಸೊ ಇವಾಗ ನೀವು ಈ ಥರ ಒಂದು ವಿಡಿಯೋ ಮಾಡಬೇಕು ಅಂತಾರೆ, ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಒಂದು ನಿಮಿಷ, ಪ್ಲಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ 3 ಆಪ್ಷನ್ ಬರುತ್ತೆ, ಶೂಟು, ಎಡಿಟ್ ವೀಡಿಯೋಸ್ ಮತ್ತು ಎಡಿಟ್ ಇಮೇಜ್ ಅಂತ. ಇಮೇಜ್ನು ಕೂಡ ನೀವು ಇದರಲ್ಲಿ ಹಾಕ್ಬೋದು. ಎಡಿಟ್ ವೀಡಿಯೋ ಅಂತಂದರೆ ಇವಾಗ ನೀವು ಗ್ಯಾಲರಿಲಿ ಇರುತ್ತಲ್ಲ ಆ ಒಂದು ವೀಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಂಡು ಇದರಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಓಕೆ, ಶೂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಓಕೆ, ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ. ನೀವು ನೋಡ್ಬೋದು ಇವಾಗ ಕ್ಯಾಮ್ರಾ ಬಂದಿದೆ, ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಓಕೆ, ಈ ಥರ ಬರುತ್ತೆ ಕ್ಯಾಮ್ರಾ, ಕಾಣಿಸಿದೆಯಾ? ಸೊ ಈ ಥರ ಬರುತ್ತೆ. ಇಲ್ಲಿ ನೀವು ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನೀವು ರೆಕಾರ್ಡ್ ಮಾಡ್ಬೋದು. ಮೇಲ್ಗಡೆ ಮ್ಯೂಸಿಕ್ ಇದೆ, ಮ್ಯೂಸಿಕ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಇದರಲ್ಲಿ ಅಪ್ಲಿಕೇಶನಲ್ಲೇ ಒಂದಷ್ಟು ಮ್ಯೂಸಿಕ್ ಇರುತ್ತೆ. ರೇಷನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು, ಯಾವ ರೇಷ್ಯದಲ್ಲಿ ಬೇಕೋ ಆ ರೇಷನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಈ ರೇಷನ್ನೇ ಚೆನ್ನಾಗಿರುತ್ತೆ. ಓಕೆ ಅಲ್ವಾ? ನೆಕ್ಸ್ಟು ಇಲ್ಲಿ ಬ್ಯೂಟಿ ಆಪ್ಷನ್ ಇದೆ, ಬ್ಯೂಟಿ ಆನ್ ಮಾಡ್ಕೋಬೋದು. ಸ್ವಲ್ಪ ನೀವು ಕ್ಯೂಟಾಗಿ ಕಾಣಬೇಕು, ಮೊಡವೆ ಎಲ್ಲ ಕಾಣಬಾರ್ದು ಅಂತಾರೆ, ಬ್ಯೂಟಿ ಆನ್ ಮಾಡ್ಕೋಬೋದು. ಮಿಕ್ಸು ನಿಮ್ಗೆ ಏನೇನು ಆಪ್ಷನ್ ಇದೆ, ಇಲ್ಲಿ ವಾಯ್ಸ್ ಚೇಂಜರು, ರಿವರ್ಬ್ ಎಲ್ಲ ಇದೆ. ಓಕೆ, ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಓಕೆ, 1 ನಿಮಿಷ. ಓಕೆ, ಸೊ ಇದ್ರ ಜೊತೆಗೆ ಕೆಳಗಡೆ ನಿಮಗೆ ಫ್ಲ್ಯಾಶ್ ಲೈಟ್ ಆನ್ ಇದೆ, ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೋಬೋದು. ಸ್ಲೋವರ್ ಮತ್ತು ಸ್ಲೋ, ನಾರ್ಮಲ್ಲು, ಫಾಸ್ಟು, ಫಾಸ್ಟರು. ಸೇಮ್ ಟಿಕ್ಟಾಕಲ್ಲಿ ಇತ್ತಲ್ಲ ಫಾಸ್ಟ್ ಮೋಷನು, ಸ್ಲೋ ಮೋಷನು, ಅದು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ರೆಕಾರ್ಡ್ ಮಾಡಬೇಕು ಅಂದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ರೆಕಾರ್ಡ್ ಆಗ್ತದೆ. ಇವಾಗ ನೀವು ನೋಡ್ಬೋದು ಸೆಕೆಂಡ್ ಓಡ್ತಾ ಇದೆ. ಸೊ ಸ್ಟಾಪ್ ಮಾಡಬೇಕು ಅಂದರೆ ಜಸ್ಟ್ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಸೊ ವಿಡಿಯೋ ಬರುತ್ತೆ ಈ ಥರ. ಓಕೆ, ಇಲ್ಲಿ ನೀವು ಎಫೆಕ್ಟ್ಸ್ ಹಾಕೋಬೋದು ಬೇಕಾದರೆ, ನಿಮಗೆ ಯಾವ್ಯಾವ ಎಫೆಕ್ಟ್ಸ್ ಬೇಕು. ಸೊ ನೋಡಿ, ಎಲ್ಲ ಚೆನ್ನಾಗಿ ಎಫೆಕ್ಟ್ಸ್ ಇದೆ. ಓಕೆ, ಈ ಥರ ನಿಮ್ಗೆ ಯಾವ ಎಫೆಕ್ಟ್ಸ್ ಬೇಕೋ ಆ ಎಫೆಕ್ಟ್ಸ್ ಹಾಕೊಂಡು ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಮ್ಯೂಸಿಕ್ನು ನೀವು ಇದು ಮಾಡ್ಕೋಬೋದು, ಫಿಲ್ಟರ್ ಹಾಕೋಬೋದು, ಸ್ಟಿಕ್ಕರ್ಸ್ ಹಾಕ್ಬೋದು. ಓಕೆ, ಸ್ಟಿಕ್ಕರ್ಸ್ಗಳಿರುತ್ತೆ ಇದರಲ್ಲಿ ಒಂದಷ್ಟು, ಆಯಿತಾ? ಸೊ ಅದಾದಮೇಲೆ ಕಂಪ್ಲೀಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ವಿಡಿಯೋ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿಬಿಟ್ಟು ಈ ಥರ ಬರುತ್ತೆ, ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಹಾಕ್ಬಿಟ್ಟು ಪೋಸ್ಟ್ ಮಾಡ್ಬೋದು. ಓಕೆ, ಈ ಥರ ನೀವು MX ತಕಾಟಕದಲ್ಲಿ ನೀವು ವೀಡಿಯೋಸ್ಗಳನ್ನ ನೀವು ಮಾಡ್ಬೋದು ಕಣ್ರಪ್ಪ. ಸೊ ವಿಡಿಯೋಸ್ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಏನಿಸ್ತಾ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ವಂದೇ ಮಾತರಂ.